ಲಿಂಗಸುಗುರು ಮೀಸಲು ಕ್ಷೇತ್ರವಾಗಿ 15 ವರ್ಷ ಸಮೀಪಿಸುತ್ತಿದೆ. ಆದರೂ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಅಂಬೇಡ್ಕರ್ ಭವನ ಇದ್ದಿಲ್ಲ. ಬಹುದಿನದ ಬೇಡಿಕೆ ಇಂದು ಈಡೇರಿದೆ ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುರುವಾರ ಅಡಿಗಲ್ಲು ನೆರವೇರಿಸಿ ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾರ್ಯ 2015 ನೆನೆಗುದಿಗೆ ಬಿದ್ದಿತ್ತು. ನಾನು ಶಾಸಕರಾದ ಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರ 50 ಲಕ್ಷ ರೂಪಾಯಿ ಮಂಜೂರು ಮಾಡಿತ್ತು. ಆದರೆ 50 ಲಕ್ಷ ಅನುದಾನ ಸಾಕಾಗುವುದಿಲ್ಲ ಎಂದು ಹಿಂದಿನ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರನ್ನ ಮನವಿ ಮಾಡಿದಾಗ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಇದಲ್ಲದೆ ವಾಲ್ಮೀಕಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕಾಗಿ ಸ್ಥಳೀಯವಾಗಿ ನಿವೇಶನ ಒದಗಿಸಿದೆ. ಸರ್ಕಾರ ಭವನ ನಿರ್ಮಾಣ ಮಾಡಲು ಅನುದಾನ ನೀಡುತ್ತಿದೆ. ಹೀಗಾಗಿ ಇನ್ನುಳಿದ ನಾಯಕರ ಹೆಸರಿನಲ್ಲಿ ಭವನ ನಿರ್ಮಾಣಕ್ಕೆ ಸೂಕ್ತ ನಿವೇಶನ ಒದಗಿಸಿದರೆ ಅನುದಾನ ಮಂಜೂರು ಮಾಡಿಸುವೆ ಎಂದು ಹೇಳಿದರು. ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅಧ್ಯಕ್ಷರಿಗೂ ಮತ್ತು ಇರುವಂತಹ ಎಲ್ಲ ಪಿಡಬಿಡಿ ಅಧಿಕಾರಿಗಳಿಗೆ ಈ ಗುಣಮಟ್ಟವನ್ನು ನಾವು ನೋಡ್ತಾ ಇರ್ತೇವೆ. ಅಲ್ಲಿ ಹೋದ ಇಲ್ಲಿ ಹೋದ ಅನ್ನೋದಕ್ಕಿಂತ ಕರೆಕ್ಟಾಗಿ ಲೆವೆಲ್ ಮೇಂಟೈನ್ ಮಾಡಿ ನೀವು ಅಲ್ಲಿ ನೀರು ನಿಂದಿರಲಾರ್ದಂಗೆ ಒಂದು ಭವನ ನಾವು ನಿರ್ಮಾಣ ಮಾಡಿದರೆ ಅದು ಶಾಶ್ವತ ಉಳಿಬೇಕು. ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ತಗೋಬೇಕು. ಒಳ್ಳೆ ರೀತಿಯ ಗುಣಮಟ್ಟವನ್ನು ಕೆಲಸ ಮಾಡಿಕೊಂಡು ಮುಂದಿನ ನಿರ್ಮಾಣದಲ್ಲಿ ತಾವಿನ್ನೊಂದು. ಈ ವೇಳೆ ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಎಸಿ ರಾಹುಲ್ ಸಂಕನೂರು, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಮುಖಂಡರಾದ ಅಮರಗುಂಡಪ್ಪ ಮೇಟಿ, ಶರಣಪ್ಪ ಮೇಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಕರಡಕಲ್, ಪಾಮಯ್ಯ ಮುರಾರಿ, ಸಮಾಜ ಕಲ್ಯಾಣಾಧಿಕಾರಿ ರಾಜೇಂದ್ರ ದೇವದುರ್ಗ ಹಾಗೂ ಇನ್ನಿತರರು ಇದ್ದರು.